ಮುಗಿಸಿಲ್ಲ. ಖರ್ಗೆ ಅವರು ಇವಾಗ ನಮ್ಮ ರಾಜ್ಯಸಭೆಯಲ್ಲಿ ಮೆಂಬರ್ ಆಗಿದ್ದಾರೆ, ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರಾಗಿದ್ದರು. ಪರಮೇಶ್ವರ್ ಅವರು ಈಗಲೂ ಕೂಡ MLA ಆಗಿದ್ದಾರೆ, ನಮ್ಮ ಪಕ್ಷದ ಅತ್ಯಂತ ಹಿರಿಯ ನಾಯಕರು ಈಗಲೂ ಕೂಡ. ಅವ್ರ ಮುಂದೆನೂ ಕೂಡ ಪದವಿ ಸ್ಥಾನಗಳಿಗೆ ಸಿಕ್ಕೇ ಸಿಗುತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ. ಯಾರು ಯಾರನ್ನು ಮುಗಿಸೋದಿಲ್ಲ. DK ಶಿವಕುಮಾರ್ ಅವರು ಕೂಡ ಪ್ರೆಸಿಡೆಂಟ್ ಆಗಿದ್ದಾರೆ, ಅವ್ರನ್ನ ಮುಗಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಸುಮ್ಮನೆ ಅವರು ನಮ್ಮ ಪಕ್ಷದಲ್ಲಿ ಇದೇ ಇರೋ ಭಿನ್ನಾಭಿಪ್ರಾಯ ಅವರೇ ಇದೆ ಅಂತ ಹೇಳಿ ಜನರಿಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಿದ್ದಾರೆ. ಮೊದಲು ಅವ್ರ ಪಕ್ಷದ ಅವ್ರ ಪಕ್ಷದಲ್ಲಿ ಏನು ತೂತುಗಳಿದೆ, ಏನು ದೋಷಗಳಿದೆ ಅದನ್ನು ನೋಡ್ಕೊಳಕ್ಕೆ ಹೇಳಿ ಅವ್ರಿಗೆ. ಅವ್ರ ಪಕ್ಷದಲ್ಲೇ ದಿನ ಬೆಳಗಾದರೆ ಅವರು CMಗಳ ಮೇಲೆ MLAಗಳೇ ಮಾತನಾಡ್ತಿದ್ದಾರೆ, ಅದನ್ನು ಸರಿ ಮಾಡ್ಕೊಳಕ್ಕೆ ಅವ್ರಿಗೆ ಹೇಳಿದ್ದಾರೆ. ಸರ್, ಸಿದ್ದರಾಮಯ್ಯ ಅವರು ಬಲಿಷ್ಠ ಆದರೆ BJPಗೆ ತೊಂದರೆ ಆಗುತ್ತೆ ಅಂತ ಈಗ ಮಾತಾಡ್ತಾರೆ ಸರ್? ಯಾರೇ ಆಗಲಿ ಒಬ್ಬರು ನಾಯಕರು ಜನರ ಪ್ರೀತಿ ಗಳಿಸಿ ಬಲಿಷ್ಠರಾದರೆ ಪ್ರತಿಪಕ್ಷಗಳಿಗೆ ಭಯ ಇದ್ದಾರೆ, ಹಾಗಾಗಿ ಅವ್ರನ್ನ ಟೀಕೆ ಮಾಡಬೇಕು, ಅದನ್ನು ಮಾಡ್ತಾರೆ.